देवकी नंदना। कृष्णा। अज्जम्मा अज्जम्मा। ये नहीं तो कंदा। ಏನಾಯಿತು ಮಗು, ಯಾಕಿಷ್ಟು ಹೆದರಿದೀಯಾ? ಅವನು ನನ್ನನ್ನು ಹೊತ್ತೊಯ್ಯುತ್ತಾನೆ. ಯಾರು ಕಂದ? ಗೊಂಬೆ ಇವನೇ ಅಮ್ಮ. ಅವನು ಗೊಂಬೆ ಅಣ್ಣ ಬಂದ, ಗೊಂಬೆ ಅಣ್ಣ ಬಂದ. ಹಣ್ಣಿನವಳ ಹಾಗೆ ನನ್ನನ್ನು ಹೊತ್ತೊಯ್ಯುತ್ತಾನೆ. ಅಯ್ಯೋ ಮಗನೇ, ಇವನು ಗೊಂಬೆ ಮಾರುವವನು. ಹೆದರು ಪುಕ್ಕ ಸುಂದರ, ನೀವು ಮಧ್ಯ ಬಾಯಿ ಹಾಕಲೇಬೇಡಿ. ನೀವಂತೂ ಕಾಯುತ್ತಾ ಇರುತ್ತೀರಿ ನನ್ನ ಮಗನನ್ನು ಆಡಿಕೊಳ್ಳಲು. ಸತ್ಯವನ್ನು ಸ್ವೀಕರಿಸಲು ಕಲಿ ಪುಷ್ಪ. ಅಷ್ಟೊಂದು ಪ್ರೀತಿ ಇದ್ದರೆ ಕೃಷ್ಣನ ಮೇಲೆ ನೀವು ಹೋಗಿ ಕೃಷ್ಣನ ಜೊತೆಗೇ ಇದ್ದು ಬಿಡಿ. ಇರುತ್ತೇನೆ. ನೀನು ನನ್ನನ್ನು ಕೃಷ್ಣನ ಬಳಿ ಬಿಟ್ಟು ಬರುತ್ತೀಯ? ಅಯ್ಯೋ ಅಯ್ಯೋ, ನನ್ನ ಭಾಗ್ಯದ ಬಾಗಿಲು ತೆರೆಯಿತು. ನಡಿ, ಬೇಗ ನಡಿ. ನಾನು ಈಗಿಂದೀಗಲೇ ಕೃಷ್ಣನನ್ನು ನೋಡಬೇಕು. ನಾನು ಕೃಷ್ಣನ ಬಳಿ ಹೋಗಬೇಕು. ಬಾ ಪುಷ್ಪ, ಹೋಗೋಣ ಬಾ ಪುಷ್ಪ. ಈಗ ಏಕೆ ಸುಮ್ಮನಾಗಿಬಿಟ್ಟೆ? ನನ್ನನ್ನು ಕೃಷ್ಣನ ಬಳಿ ಕರೆದೊಯ್ಯುವೆ ತಾನೆ? ಹೌದು ಅತ್ತೆಮ್ಮ, ಬನ್ನಿ, ನಿಮ್ಮನ್ನು ಬಿಟ್ಟು ಬರುತ್ತೇನೆ ನಿಮ್ಮ ಕೃಷ್ಣನ ಬಳಿ. ಆ ಚಿಕ್ಕಮ್ಮ, ಎಲ್ಲಿ ಹೊರಟಿದ್ದೀರಿ? ನಿನ್ನ ದನ ಕಳೆದು ಹೋಗಿದೆಯಲ್ಲ, ಅದನ್ನು ಹುಡುಕಲು ಹೋಗುತ್ತಿದ್ದೇವೆ. ಬಂದು ಬಿಟ್ಟ ವಿಚಾರಣೆ ಮಾಡಲು. ಹೋಗು, ಹೋಗಿ ನಿನ್ನ ಕೆಲಸ ನೋಡಿಕೋ, ಹೋಗು. ನೀನು ಯಾಕೆ ಇಷ್ಟು ಸಿಟ್ಟು ಮಾಡಿಕೊಳ್ಳುವುದು? ಇನ್ನು ನನ್ನನ್ನು ಯಾರು ತಡೆಯಬೇಡಿ. ನಾನು ಕೃಷ್ಣನ ಬಳಿ ಹೋಗುತ್ತಿದ್ದೇನೆ. ನಾನು ಕೃಷ್ಣನನ್ನು ನೋಡಲು ಹೋಗುತ್ತಿದ್ದೇನೆ. ನಾನು ಕೃಷ್ಣನನ್ನು ನೋಡಬೇಕು. ಅಣ್ಣ, ಅಲ್ಲಿ ನೋಡು. ಪುಷ್ಪ, ನಂದರಾಜನ ಮನೆ ಇಷ್ಟೆಲ್ಲ ದೂರವಿಲ್ಲ. ಕೃಷ್ಣಯ್ಯ, ಅಜ್ಜಮ್ಮ ನಿನ್ನ ನೋಡ ಬಯಸುತ್ತಿದ್ದಾಳೆ. ನೀನು ದಾರಿ ತಪ್ಪಿಲ್ಲ ತಾನೆ? ಇದು ನಿಜವೇ ಕೃಷ್ಣಯ್ಯ. ಪುಷ್ಪ ಅಮ್ಮ ತನ್ನ ದಾರಿ ತಪ್ಪಿ ಬಿಟ್ಟಿದ್ದಾಳೆ. ಅದರಿಂದ ಅಜ್ಜಮ್ಮನಿಗೆ ಅಲ್ಲಿ ಎಲ್ಲವೂ ಕಷ್ಟವಾಗುತ್ತಿದೆ. ಪುಷ್ಪ, ದಣಿವಾಗುತ್ತಿದೆ, ಸ್ವಲ್ಪ ಕುಳಿತುಕೊಳ್ಳುತ್ತೇನೆ. ಅತ್ತೆಮ್ಮ ಇಲ್ಲಿ ಕುಳಿತುಕೊಳ್ಳಿ. ನನ್ನ ಕೃಷ್ಣಯ್ಯ, ನಿನ್ನ ದರ್ಶನವಾಗುವುದು ಯಾವಾಗ? ಪುಷ್ಪ, ಇಲ್ಲಿಂದ ನನ್ನ ಕೃಷ್ಣನ ಮನೆ ಎಷ್ಟು ದೂರವಿದೆ? ಇಲ್ಲೇ ಹತ್ತಿರವೇ ಇದೆ. ನಾರಾಯಣ ನಾರಾಯಣ, ಎಷ್ಟು ಸುಳ್ಳು ಹೇಳುತ್ತಿದ್ದಾಳೆ ಆ ಪುಷ್ಪಗುಲ್ಲತಿ ಭಗವಂತ. ಅದೇನು ಯೋಚನೆ ಮಾಡಿ ಮುದುಕಿಯನ್ನು ಕಾಡಿಗೆ ಕರೆದೊಯ್ದಿದ್ದಾಳೋ? ಅಷ್ಟೊಂದು ದೂರವೇ ಕೃಷ್ಣನ ಮನೆ. ಮತ್ತೆ ಪುಷ್ಪ, ಗೋಕುಲ ಯಾಕಿಷ್ಟು ಶಾಂತವಾಗಿದೆ? ಯಾರೂ ಮಾತನಾಡುವ ಸದ್ದೇ ಕೇಳಿಸುತ್ತಿಲ್ಲ. ನಾವು ಮನೆಯಿಂದ ಹೊರಟಾಗ ಎಲ್ಲರೂ ಕೇಳುವವರೇ, ಎಲ್ಲಿಗೆ ಹೊರಟಿದ್ದೀರಿ, ಎಲ್ಲಿಗೆ ಹೊರಟಿದ್ದೀರಿ ಎಂದು. ಈಗ ಯಾರ ಧ್ವನಿಯೂ ಕೇಳಿಸುತ್ತಿಲ್ಲ. ನಾವು ಎಲ್ಲಿಗೆ ಬಂದೆವು ಪುಷ್ಪ? ಎಲ್ಲಿದ್ದೇವೆ? ನಾರಾಯಣ ನಾರಾಯಣ ಭಗವಂತ, ಪುಷ್ಪಗುಲ್ಲತಿ ಮುದುಕಿಯೊಬ್ಬಳನ್ನೇ ಬಿಟ್ಟು ಹೊರಟು ಹೋದಳು. ಸತ್ಯವಾಗಿಯೂ ಭಗವಂತ, ಕಲಿಯುಗ ದ್ವಾಪರಯುಗದ ಬಾಗಿಲು ಬಡಿಯುತ್ತಿದೆ. ತಾಯಿ ಸಮಾನಳಾದ ಅತ್ತೆಯನ್ನು ಗೌರವಿಸಬೇಕು, ಅವಳ ಸೇವೆ ಮಾಡಬೇಕು. ಆದರೆ ಪುಷ್ಪ ಅತ್ತೆಯನ್ನು ದಟ್ಟ ಕಾಡಿನಲ್ಲಿ ಬಿಟ್ಟು ಹೋಗಿಬಿಟ್ಟಳು. ನಾರಾಯಣ ನಾರಾಯಣ ಭಗವಂತ, ಇದೇ ಜೀವನವೇನು? ದೇವರ್ಷಿ, ಆದ್ದರಿಂದಲೇ ಬಲರಾಮ ಹಾಗೆ ಹೇಳಿದ್ದು. ಪುಷ್ಪಗುಲ್ಲತಿ ತನ್ನ ದಾರಿಯನ್ನು ತಪ್ಪುತ್ತಿದ್ದಾಳೆ.
ಅವಳು ಮರೆತು ಬಿಟ್ಟಿದ್ದಾಳೆ ಅವಳು ಮಾಡಿದ್ದನ್ನು ಅವಳೇ ಅನುಭವಿಸಬೇಕು ಎಂದು. ನಾರಾಯಣ ನಾರಾಯಣ, ಎಲ್ಲಿದ್ದೀಯ ನೀನು? ನಡಿ, ಕೃಷ್ಣನ ಮನೆಗೆ ಹೋಗೋಣ. ನನ್ನ ದಣಿವು ಹೋಯಿತು. ಪುಷ್ಪ, ನೀನು ಏಕೆ ಉತ್ತರಿಸುತ್ತಿಲ್ಲ? ನಿನಗೇನೂ ಆಗಿಲ್ಲ ತಾನೆ? ಪುಷ್ಪ, ಎಲ್ಲಿದ್ದೀಯ? ಅಣ್ಣ, ಅಜ್ಜಮ್ಮ ತಾನೇ ಕಷ್ಟಪಡುತ್ತಿದ್ದಾಳೆ, ತನ್ನ ಸೊಸೆಯ ಚಿಂತೆ ಮಾಡುತ್ತಿದ್ದಾಳೆ. ಪುಷ್ಪ, ಬಿದ್ದಿರಿ ಈ ಕಾಡಲ್ಲಿ ಮತ್ತು ಕೃಷ್ಣನ ಜಪ ಮಾಡುತ್ತಿರಿ. ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ. ಯಾರು ಕೃಷ್ಣನ ಸೇವೆಗಳನ್ನು ಮಾಡುತ್ತಾರೋ ಅವರಿಗೆ ಭಯವಾಗುತ್ತಿಲ್ಲ ತಾನೆ? ನಾನು ನೋಡುತ್ತೇನೆ ಯಾರು ಭಯ ಬೀಳುತ್ತಾರೆ, ಯಾರು ನಿರ್ಭಯವಾಗುತ್ತಾರೆ ಎಂದು. ನಾರಾಯಣ ನಾರಾಯಣ ಪ್ರಭು. ಪುಷ್ಪ, ನನಗೆ ಬಲವಾಗಿ ಅನಿಸುತ್ತಿದೆ, ಇಲ್ಲಿ ನಾನೊಬ್ಬಳೇ ಇದ್ದೇನೆ. ನಾವು ಮನೆಗೆ ಮರಳಿ ಹೋಗೋಣ. ನಾನು ಇನ್ನೆಂದು ಕೃಷ್ಣನನ್ನು ನೋಡಬೇಕೆಂದು ಹಠ ಮಾಡುವುದಿಲ್ಲ. ನೀನೇಕೆ ಮಾತನಾಡುತ್ತಿಲ್ಲ ಪುಷ್ಪ? ಪುಷ್ಪ, ಪುಷ್ಪ, ಪುಷ್ಪ. ಪುಷ್ಪ, ಪುಷ್ಪ, ಪುಷ್ಪ. ಅಯ್ಯೋ, ನಾವು ಕಾಡಿಗೆ ಬಂದಿಲ್ಲ ತಾನೆ ಏ ಪುಷ್ಪ? ಕೃಷ್ಣ, ಅಜ್ಜಮ್ಮ, ಇವನ ಲೀಲೆ ಅನಂತ ಕೃಷ್ಣ. ಏನಾಯ್ತು ಕೃಷ್ಣ? ಅಜ್ಜಮ್ಮ, ಕೃಷ್ಣ, ಕೃಷ್ಣ. ಅಜ್ಜಮ್ಮನ ಅಜ್ಜಮ್ಮನ ಹತ್ತಿರ ಹೋಗಬೇಕೆ? ಅಜ್ಜಿ ಈಗ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುತ್ತಾರೆ, ನಾವು ನಂತರ ಹೋಗೋಣ. ಬೇಡ, ಈಗಲೇ ಹೋಗೋಣ. ಕೃಷ್ಣ, ಅರೆ ಏನಾಯ್ತು ಕೃಷ್ಣ, ಏಕೆ ಹೇಳುತ್ತಿದ್ದೀಯ? ಬಾ, ಅಳಬಾರದು ಕಂದ, ನಾವು ಹೋಗೋಣ ಅಜ್ಜಮ್ಮನ ಹತ್ತಿರ. ಹಾ ಹೋಗೋಣ, ಈಗಲೇ ಹೋಗೋಣ ಅಜ್ಜಮ್ಮನ ಹತ್ತಿರ. ಏನು ನಡೆಯುತ್ತಿದೆ ಅಮ್ಮ ಮಗನದು? ಅಪ್ಪ, ಅಜ್ಜಮ್ಮ. ಕೃಷ್ಣ, ನನ್ನ ಕೋಲು ಎಲ್ಲಿದೆ? ನಾನು ಮೊದಲೇ ಕುರುಡಿ, ಕೋಲು ಇಲ್ಲದಿದ್ದರೆ ಕೈ ಕಾಲೆ ಆಡುವುದಿಲ್ಲ, ಕೈ ಕಾಲೆ ಆಡುವುದಿಲ್ಲ. ಎಲ್ಲಿ ಹೋಯಿತು ನನ್ನ ಕೋಲು ಕೃಷ್ಣ? ಏನಾಯಿತು ಯಶೋದ? ಕೃಷ್ಣ ಏಕೆ ಹೀಗೆ ಆಡುತ್ತಿದ್ದಾನೆ? ಸದಾ ನಗುತ್ತಿರುವ ನನ್ನ ಕೃಷ್ಣನ ಕಣ್ಣೀರು ಕಂಡು ನನ್ನ ಮನಸ್ಸಿಗೆ ಸಂಕಟವಾಗುತ್ತಿದೆ. ಬಾಕಂದ, ಅಜ್ಜಮ್ಮ, ಬಹುಶಃ ನಮ್ಮ ಕೃಷ್ಣನ ಆರೋಗ್ಯ ಸರಿಯಿಲ್ಲ. ನಾನು ಪಂಡಿತರನ್ನು ಕರೆಸುತ್ತೇನೆ,
ಬನ್ನಿ, ನಾವು ವೈದ್ಯರ ಹತ್ತಿರ ಹೋಗಿ ಬರೋಣ. ಹಾ ನಡಿ. ನಿನಗೆ ಕೇಳಿಸುತ್ತಿಲ್ಲವೇ ಪುಷ್ಪ? ಎಲ್ಲಿದ್ದೀಯಾ? ಈ ಮುದುಕಿಯ ಮೇಲೆ ಕೋಪವೇ ಪುಷ್ಪ? ನಾನು ನಿನ್ನ ಅತ್ತೆ, ಸರಿ ಅಮ್ಮ ಅಲ್ಲವಾದರೇನು? ನಾನು ನಿನ್ನ ಅಮ್ಮನಂತೆಯೇ ತಾನೆ. ನಾನು ಯಾವತ್ತೂ ನಿನಗೆ ಕೆಟ್ಟದ್ದು ಮಾಡಿಲ್ಲ ಪುಷ್ಪ. ನಾನು ಏನು ಹೇಳಿದರೂ ನಿನ್ನ ಒಳ್ಳೆಯದಕ್ಕೆ ಹೇಳುತ್ತೇನೆ ಪುಷ್ಪ. ಪುಷ್ಪ, ನನ್ನನ್ನು ತಪ್ಪಾಗಿ ತಿಳಿಯಬೇಡ. ಅಯ್ಯೋ ಹುಚ್ಚಿ, ನೀನೊಬ್ಬಳೆ ನನಗೆ ಆಸರೆ. ನೀನೇ ನನ್ನ ಮುಪ್ಪಿಗೆ ಊರುಗೋಲು. ಕೇಳಿಸುತ್ತಿಲ್ಲವೇ ಪುಷ್ಪ? ಪುಷ್ಪ, ಪುಷ್ಪ. ಅಜ್ಜಮ್ಮ, ಹಾವು. ಹಾವು ಎಲ್ಲಿದೆ ಕೃಷ್ಣ? ಅಲ್ಲಿದೆ. ಆದರೆ ಅಲ್ಲಿ ಏನೂ ಇಲ್ಲ. ಹಾವು ಅಲ್ಲಿ. ಏನಾಯಿತು ಕಂದ, ಯಾಕಿಷ್ಟು ಬೇಸರದಲ್ಲಿರುವೆ? ಹಾವು. ಯಶೋಧ, ಯಶೋಧ. ನಂದರಾಜರೇ, ನಂದರಾಜರೇ. ಏನಾಯ್ತು ಅಕ್ಕ? ನೋಡು ಯಶೋಧ, ಕೃಷ್ಣನಿಗೆ ಏನೋ ಆಗಿದೆ. ಅಳುವ ಮುಖ ಮಾಡಿಕೊಂಡು ನಿಂತಿದ್ದಾನೆ. ನನಗೇನು ಅರ್ಥವಾಗುತ್ತಿಲ್ಲ. ಏನಾಯ್ತು ಕಂದ? ಹಾವು. ಹಾವು? ಎಲ್ಲಿ ಹಾವು? ಅಲ್ಲಿದೆ ನೋಡು, ಅಲ್ಲಿದೆ. ಇಲ್ಲ ಕಂದ, ನೋಡು ಅಲ್ಲಿ ಯಾವ ಹಾವು ಇಲ್ಲ. ಇದೆ. ಇಲ್ಲ, ಯಾವ ಹಾವು ಇಲ್ಲ. ಏನಾಯ್ತು ನೋಡಿ, ಹೇಗಾಗಿದ್ದಾನೆ ನಮ್ಮ ಕಂದ? ಬಹುಶಃ ಆ ಕಂಸ ನನ್ನ ಕೃಷ್ಣನಿಗೇನೋ ಮಾಡಿರಬೇಕು. ಅದು ಒಂದು ವೇಳೆ ಆ ಕಂಸ ಮಾಟ ಮಂತ್ರ ಮಾಡಿಸಿದ್ದರೆ? ಭಗವಂತ, ಅಜ್ಜಮ್ಮನ ರಕ್ಷಣೆಗಾಗಿ ಕೃಷ್ಣ ಕಾಡಿಗೆ ಹೋಗಬಹುದಿತ್ತು. ಅವರು ಕಾಡಿನಲ್ಲಿ ಒಬ್ಬರೇ ಇದ್ದಾರೆಂದು ಎಷ್ಟು ದುಃಖ ಪಡುತ್ತಿದ್ದಾನೆ. ಆದರೂ ಯಾಕೆ ಹೋಗುತ್ತಿಲ್ಲ? ದೇವರ್ಷಿ, ನನ್ನ ಈ ಕೃಷ್ಣಾವತಾರದಲ್ಲಿ ನಾನು ಹೇಳಲು ಹೊರಟಿರುವುದು ಒಂದೇ. ಯಾರು ಏನೇ ಕರ್ಮ ಮಾಡಿದರೂ ಅವರು ಅದರ ಫಲವನ್ನು ಅನುಭವಿಸಲೇಬೇಕು. ಇದೇ ಜನ್ಮದಲ್ಲಿ ಅಲ್ಲವಾದರೆ ಮುಂದಿನ ಜನ್ಮದಲ್ಲಾದರೂ ಕರ್ಮವನ್ನು ಅನುಭವಿಸಲೇಬೇಕು. ದೇವರ್ಷಿ, ಅಜ್ಜಮ್ಮ ಕೂಡ ತನ್ನ ಕರ್ಮಫಲವನ್ನು ಅನುಭವಿಸುತ್ತಿದ್ದಾಳೆ. ತಾನು ಕರ್ಮಫಲವನ್ನು ಅನುಭವಿಸಿದ ನಂತರ ಕೃಷ್ಣ ಅವಳ ಸಹಾಯ ಖಂಡಿತ ಮಾಡುತ್ತಾನೆ. ಧನ್ಯ ಪ್ರಭು, ಧನ್ಯ. ಎಂಥ ಲೀಲೆ ರಚಿಸಿದ್ದೀರಿ ನೀವು. ನಾರಾಯಣ ನಾರಾಯಣ. ಪುಷ್ಪ, ನನ್ನ ಮೇಲೆ ಕೋಪವೇ? ಕೃಷ್ಣನನ್ನು ಸುಂದರನಿಗಿಂತ ಸುಂದರ ಅನ್ನುತ್ತೇನೆಂದು? ಪುಷ್ಪ, ಕೃಷ್ಣ ಸುಂದರನೇ,
ಕೃಷ್ಣನಲ್ಲಿ ಒಂದು ದಿವ್ಯ ಆಕರ್ಷಣೆ ಇದೆ. ಆದ್ದರಿಂದಲೇ ನೀನು ಸುಂದರನನ್ನು ಕೃಷ್ಣನನ್ನಾಗಿ ಮಾಡಲು ಬಯಸುವುದು. ನೀನು ಸತ್ಯವನ್ನು ನೋಡುತ್ತಿಲ್ಲ ಪುಷ್ಪ, ನೀನು ಸ್ವತಃ ಅರಿತಿಲ್ಲ ನಿನಗೂ ಕೃಷ್ಣನಲ್ಲಿ ಭಕ್ತಿ ಇದೆ. ನಾರಾಯಣ ನಾರಾಯಣ, ಸತ್ಯ ಹೇಳಿದಳು ಅಜ್ಜಮ್ಮ. ಭಗವಂತ, ಪುಷ್ಪಗೊಲ್ಲತಿಯ ಮನಸ್ಥಿತಿಯನ್ನು ಅವಳು ಹೇಗೆ ಅರಿತಳು? ನನಗೂ ಕೃಷ್ಣನಲ್ಲಿ ಭಕ್ತಿ ಇದೆ ಪುಷ್ಪ, ಕೃಷ್ಣನು ನನ್ನ ಭಕ್ತಿಯನ್ನು ಸ್ವೀಕರಿಸಿದ್ದಾನೆ ಪುಷ್ಪ. ಅವನು ನಿನ್ನ ಭಕ್ತಿಯನ್ನು ಸ್ವೀಕರಿಸಲಿಲ್ಲ, ಅದಕ್ಕೆ ನಿನಗೆ ನನ್ನ ಮೇಲೆ ಕೋಪ ಬಂದಿದೆ. ನನಗೆ ಗೊತ್ತಾಯಿತು ಪುಷ್ಪ, ಕೃಷ್ಣನ ಬಳಿ ಹೋಗಲೆಂದೇ ನೀನು ನನ್ನನ್ನು ಕಾಡಿಗೆ ತಂದು ಬಿಟ್ಟಿರುವೆ. ಆಮೇಲೆ ನೀನು ಒಬ್ಬಳೆ ಕೃಷ್ಣನ ಮನೆಗೆ ಹೋಗುವೆ. ನಾರಾಯಣ ನಾರಾಯಣ. ಆದರೆ ಪುಷ್ಪ, ನೀನು ಮರೆತು ಬಿಟ್ಟಿದ್ದೀಯ, ದೇವರು ಎಲ್ಲರಿಗೂ ಸೇರಿದ್ದಾನೆ. ಅವನನ್ನು ಹೊಂದಲು ಪ್ರತಿಯೊಬ್ಬರೂ ಬೇರೆ ಬೇರೆ ದಾರಿ ಹಿಡಿಯುತ್ತಾರೆ. ನಿಜ ಹೇಳುತ್ತೇನೆ ಪುಷ್ಪ, ನೀನು ಹಿಡಿದ ದಾರಿ ಇದೆಯಲ್ಲ, ಅದು ಸರಿಯಾದುದಲ್ಲ. ಆಹಾ ನಾರಾಯಣ ನಾರಾಯಣ. ಭಗವಂತ, ಅಜ್ಜಮ್ಮ ಜ್ಞಾನಿಯಂತೆ ಮಾತನಾಡುತ್ತಿದ್ದಾಳೆ. ದೇವರ್ಷಿ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತನಿದ್ದಾನೆ, ಎಲ್ಲಿ ಭಗವಂತನಿದ್ದಾನೋ ಅಲ್ಲಿ ಜ್ಞಾನದ ಸಾಕ್ಷಾತ್ಕಾರವಿದೆ. ನಾರಾಯಣ ನಾರಾಯಣ. ಈಗಾದರೂ ಸರಿ ದಾರಿಗೆ ಬಾ ಪುಷ್ಪ. ಈ ಅಸಹಾಯಕ ಕುರುಡು ಅತ್ತೆಯನ್ನು ಮನೆಗೆ ಕರೆದೊಯ್ಯಿ. ನನ್ನ ಸುಂದರ ನನ್ನ ದಾರಿ ಕಾಯುತ್ತಿರುತ್ತಾನೆ. ನಾನು ಅವನಿಗೆ ಕಥೆ ಹೇಳಬೇಕು ಪುಷ್ಪ. ಕೋಲು ಸಿಕ್ಕಿತು ಪುಷ್ಪ, ಕೋಲು ಸಿಕ್ಕಿತು. ನಮ್ಮ ಕೃಷ್ಣ ಇಷ್ಟು ಹೊತ್ತು ಬೇಜಾರಿನಲ್ಲಿದ್ದ, ಈಗ ಇದ್ದಕ್ಕಿದ್ದಂತೆ ಬಲರಾಮನನ್ನು ಕಂಡನಲ್ಲ, ಬಹಳ ಖುಷಿಯಾಗಿ ಕಾಣಿಸುತ್ತಿದ್ದೀಯ ಕೃಷ್ಣ. ಅಣ್ಣ, ಹಾವು ಹೋಯಿತು. ಇಲ್ಲಿಯವರೆಗೂ ಹಾವನ್ನು ಮರೆಯಲಿಲ್ಲ. ಅದಕ್ಕೆ ನೀನು ಬೇಜಾರಾಗಿದ್ದೀಯಾ? ನಡಿ, ನನ್ನ ಜೊತೆ ನಡಿ. ಅಮ್ಮ, ನಾನು ಬಲರಾಮ
ಜೊತೆ ಹೋಗಿ ಬರಲೇ? ಹಾ ಹಾ ಹೋಗು. ಅರೆ ಪುಷ್ಪ, ಏನು ಒಬ್ಬಳೆ ಬರುತ್ತಿದ್ದೀಯ? ಬಹಳ ಖುಷಿಯಾಗಿರುವೆ. ಎಲ್ಲಾದರೂ ನಿನ್ನ ಅತ್ತೆಯನ್ನು ಬಿಟ್ಟು ಬಂದೆಯಾ? ಅಷ್ಟೊಂದು ಪ್ರೀತಿ ನಿಮಗೆ ಉಕ್ಕುತ್ತಿದ್ದರೆ ಹೋಗಿ ಅವರನ್ನು ಹುಡುಕಿರಿ. ನನಗೇನು ಅರ್ಥವೇ ಆಗುತ್ತಿಲ್ಲ, ಅವರು ನನ್ನ ಅತ್ತೆ, ಆದರೆ ನೀವೆಲ್ಲ ಯಾಕೆ ಇಷ್ಟು ಚಿಂತೆ ಮಾಡುತ್ತೀರಿ?